ಕೇಳುವ ಮನಸ್ಸಿನ ದೊರೆಯುವ ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸು. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ಸೌಮ್ಯ. ಸೌಮ್ಯ, ಯಾವ ಪಕ್ಷದ ಬೆಂಬಲಿತರಾಗಿದ್ದೀರಿ? ಕಾಂಗ್ರೆಸ್ ಸರ್. ಕಾಂಗ್ರೆಸ್. ಎಷ್ಟು ಮತಗಳ ಅಂತರದಿಂದ ಜಯಿಸಿದ್ರಿ? 109 ಮತಗಳಿಂದ ಜಯಿಸಿದ್ರಿ. ಒಟ್ಟು ಮತ 360. 360. ಸರ್ ನಮಸ್ಕಾರ. ಸರ್. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸತ್ಪ್ರಕಾಶ್. ನಿಮ್ಮ ತಂದೆ ತಾಯಿ ಹೆಸರು? ಸರ್ ಜೆ ಸಿದ್ದು, ಲಕ್ಷ್ಮೀ ದೇವಮ್ಮ. ಲಕ್ಷ್ಮೀ ದೇವಮ್ಮ. ಹಾಂ ಸರ್. ನೀವು ಹುಟ್ಟಿದ ಸ್ಥಳ ಅಲ್ಲ ಇದೇನಾ? ಇದೆ ಸರ್, ಬಿಜಾಪುರ. ಈಗಿನ ರಾಜಕೀಯಕ್ಕೆ ಯುವಕರು ಮತ್ತೆ ಮಹಿಳೆಯರು ಎಲ್ಲ ಬರ್ತಾ ಇದ್ದಾರೆ, ಇದ್ರ ಬಗ್ಗೆ ನಿಮ್ಮ ಏನು ತಿಳಿಸ್ತೀರಾ? ಸರ್, ಯುವಕರು ಮತ್ತೆ ಮಹಿಳೆಯರು ರಾಜಕೀಯಕ್ಕೆ ಬಂದ್ರೆ, ಒಂದು ಯೂತ್ಸ್ ರಾಜಕೀಯದಲ್ಲಿದ್ರೆ ಒಂದು ಬಡವರಿಗೆ ಅನುಕೂಲ ಆಗುತ್ತೆ, ಹಿಂದುಳಿದವರಿಗೆ ಬಡವರಿಗೆ ಅನುಕೂಲ ಆಗುತ್ತೆ. ಮತ್ತೆ ಹೆಚ್ಚಾಗಿ ಮಹಿಳೆಯರು ರಾಜಕೀಯಕ್ಕೆ ಬರ್ಬೇಕು ಸರ್, ಮುಂಚೂಣಿಯಲ್ಲಿ ಇರ್ಬೇಕು ರಾಜಕೀಯದಲ್ಲಿ ಮಹಿಳೆಯರು. ಯುವಕರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಾ? ಸರ್, ಯುವಕರಿಗೆ ಏನಂದ್ರೆ, ಯುವಕರಿಗೆ ಎಲ್ಲ ರಾಜಕೀಯಕ್ಕೆ ಬರ್ಬೇಕು, ಯುವಕರು ಬಂದು ಏನು ಅವ್ರ ಕೈಲಾದ ಸಹಾಯ ಮಾಡ್ಬೇಕು ಸರ್, ಹಿಂದುಳಿದ ಅವ್ರ ಕೈಲಾದ ಸಹಾಯ ಮಾಡ್ಬೇಕು ಸರ್. ಮೇಡಮ್, ನೀವು ನಿಮ್ಮ ಮಾರ್ಗದರ್ಶನ ಏನು ಕೊಡ್ತೀರಾ ಯುವಕರಿಗೆ ಮಹಿಳೆಯರಿಗೆ? ಮಹಿಳೆಯರು ಬರಬೇಕು ಸರ್, ಮನೆಯಲ್ಲೇ ಸೀಮಿತವಾಗಿ ಇರಬಾರ್ದು, ಹೊರಗಡೆ ಬಂದು ಅವರು ರಾಜಕೀಯಕ್ಕೆ ಬಂದು ಮಹಿಳೆಯರಿಗೆಲ್ಲ ಒಂದು ಸಹಾಯ ಮಾಡಿ, ಸಹಾಯ ಮಾಡಬೇಕು ಯುವಕರು ಮಹಿಳೆಯರು. ಒಳ್ಳೆ ಒಳ್ಳೇದು ಮಾಡಬೇಕು, ಜನಸೇವೆ ಮಾಡಬೇಕು ಅಂತ ಹೇಳ್ತೀರಾ. ನಿಮ್ಮ ವಿದ್ಯಾಭ್ಯಾಸ ಮೇಡಮ್? SSLC. ಸರ್ ನಿಮ್ಮದು? SSLC. SSLC ಆಗಿದೆ. ರಾಜಕೀಯ ಮಾಡೋದಕ್ಕೆ ವಿದ್ಯಾಭ್ಯಾಸ ಏನು ಓದಬೇಕು ಅಂತೀರಾ? SSLC ಆಗಿದ್ರೆ ಸಾಕು ಅಂತೀರಾ? ರಾಜಕೀಯ ಪ್ರವೇಶ ಮಾಡಿದ ಉದ್ದೇಶ ಏನು ಸರ್? ಸರ್, ರಾಜಕೀಯ ಅಂದರೆ ಹಿಂದೆ 2 ಬಾರಿ ನಮ್ಮ ಅಜ್ಜಿಯವರು ರಾಜಕೀಯದಲ್ಲಿ ಆಯ್ಕೆಯಾಗಿದ್ರು, ಸದಸ್ಯರಾಗಿದ್ದರು. ಅಜ್ಜಿನ ಅಜ್ಜಿ ಅಂದರೆ ಮಂಡಲ್ ಪಂಚಾಯತ್? ಮಂಡಲ್ ಪಂಚಾಯತ್ ಆಯ್ಕೆಯಾಗಿದ್ರು. ಅದರಿಂದ ನಮ್ಮ ಚಿಕ್ಕಪ್ಪ ಅವರು ನಮ್ಮ ಈ ಫೀಲ್ಡಲ್ಲಿ ನಮ್ಮ ಮನೆಯಿಂದ ಯಾರಾದರೂ ಒಬ್ಬರು ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಪಟ್ಟರು. ಅದರಿಂದ ಅವಾಗಿನ ರಾಜಕೀಯದಲ್ಲಿ ನಿಮ್ಮ ಕುಟುಂಬದಲ್ಲಿ? ಹಾಂ ಸರ್. ಮೇಡಮ್, ಈಗ ಹೊಸದಾಗಿ ಗೆದ್ದಿದ್ದೀರಾ, ಈಗ ಅನ್ನಿಸ್ತಾ ಇದೆ ನಿಮಗೆ ರಾಜಕೀಯ ಹೊಸ ಪ್ರವೇಶ? ತುಂಬಾ ಸಂತೋಷ ಆಯ್ತು ಸರ್, ನಾವು ಅನ್ಕೊಂಡಿರ್ಲಿಲ್ಲ. ಫಸ್ಟ್ ಟೈಮ್ ಎಲೆಕ್ಷನ್ ನಿಂತು ಅಧ್ಯಕ್ಷರಾಗಿದ್ದೀವಿ, ತುಂಬಾ ಸಂತೋಷ ಆಯ್ತು. ರಾಜಕೀಯದಲ್ಲಿ ನಿಮ್ಮ ಗುರುಗಳು ಅಂದ್ರೆ ಯಾರು? ನಮ್ಮ ಮಾವನವರೇ, ಚಿಕ್ಕಪ್ಪ ಅವರೇ ಗುರುಗಳು. ಅವರೇ ಸರ್, ಅವರಿಂದಲೇ ನಾವು ನಿಂತಿದ್ದು, ಅವರೇ ಇದಕ್ಕೆಲ್ಲ ಕಾರಣ. ಅವರಿಂದ ಏನು ವೈಶಿಷ್ಟ್ಯತೆ, ಏನು ಯಾವ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಂಡಿದ್ದೀರಾ ಸರ್? ಅವರಿಂದ ಅವರು ರಾಜಕೀಯದಲ್ಲಿ ಅವರು ಸಮಸ್ಯೆಗಳು ತೊಡ್ಕೊಂಡಿದ್ರು, ಅದೇ ರೀತಿ ನಾವು ಸಮಸ್ಯೆಗಳು ತೊಡ್ಕೊಳ್ಳೋಣ ಅಂತ ರಾಜಕೀಯ. ಅವ್ರ ಥರನೇ ಅವ್ರ ಥರ ಮಾಡೋಣ. ಮೇಡಮ್, ನಿಮ್ದು ಅದೇನಾ ಅವ್ರದಿಂದ ಕಲ್ತಿರೋದು? ಅವ್ರ ಆಸೆ ಏನಿದೆ? ಅವ್ರ ಆಸೆ ಅಂತ ನಾವು ಈಗ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಬಡವರಿಗೆ ಹೇಗೆ ತಲುಪಿಸ್ತೀರ ಸರ್? ಈಗ ಸರ್ಕಾರ ಕೃಷಿ ಹೊಂಡ ಮಾಡ್ತಾ ಇದ್ದಾರೆ, ಅದು ರೈತರಿಗೆಲ್ಲ ಹೇಳಿ ಮಾಡಿಸ್ತಾ ಇದೀವಿ. ಮತ್ತೆ ಪಿಂಚಣಿ, ಪಿಂಚಣಿ, ವೃದ್ಧಾಪ್ಯ ವೇತನ, ವಿಧವ ವೇತನ ಅದೆಲ್ಲ ಮಾಡಿಸ್ತಾ ಇದೀರ. ಇದು ಒಳಚರಂಡಿ ಡ್ರೈನೇಜ್ ಇಲ್ಲ, ಕ್ಲೀನಿಂಗ್ ಆದ್ಯತೆ ಆಗಿಲ್ಲ, ಮಾಡಬೇಕು. ಇಲ್ಲ ಆಗಿದೆ ಸರ್, ಆಗಿದೆ, ಅಷ್ಟು ಆಗಿದೆ. ಕಾಲುವೆಗಳು ರೆಡಿ, ಕಾಲುವೆಗಳು ಮತ್ತೆ ಚರಂಡಿಗಳು, ಹಾಂ, ಊರುಗಳು ಎಲ್ಲ, ಮತ್ತೆ ಲೈಟಿಂಗ್ಸ್ದು, ಹಾಂ, ನೀರಿನ ಆದ್ಯತೆ, ಹ್ಞೂ, ಎಲ್ಲ ವಾಟ್ರದೆಲ್ಲ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಸರ್. ಮುಂದೆ ಈಗ ಮನೆಗಳು ಬಂದಿಲ್ಲ ಸರ್, ಮನೆಗಳು ಬಂದರೆ ಬಡವರಿಗೆ ಮನೆಗಳು ಮನೆಗಳ ಅವಶ್ಯಕತೆ ಇದೆ ನಮ್ಮ ಪಂಚಾಯತಿಯಲ್ಲಿ. ಮುಂದೆ ಬರುವಂಥ ಇದರಲ್ಲಿ ಅನುದಾನದಲ್ಲಿ ಮನೆಗಳು ಬಡವರಿಗೆ ಸರ್, ಮತ್ತು ಕೊಟ್ಟಿಗೆಗಳು, ಇಂಗು ಗುಂಡಿಗಳು, ಶೌಚಾಲಯಗಳು ಇವೆಲ್ಲ ನಡೀತಾ ಇದೆ ಸರ್ ಕೆಲಸಗಳು. ರಸ್ತೆಗಳೆಲ್ಲ ಆಗಿದೆ ಅಂತ? ಕಾಂಕ್ರೀಟ್ ರೋಡ್ ಎಲ್ಲ ಆಗಿದೆ ಸರ್. ಬೇರೆ ಇನ್ನೂ ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಈಗ ರೈತರಿಗೆ ಯಾವ ರೀತಿ ಯಾವ ಬರದ ಅನುದಾನಗಳನ್ನ ಹೇಗೆ ಅವ್ರಿಗೆ? ಮನಸ್ಸಿನ ದೊರೆಯುವ
ರೆಪ್ಪೆಗೂನು ತಿಳಿಯದಂತೆ ಕಣ್ಣ ನೀರ ಒರೆಸು ಕೃಷಿ ಇಲಾಖೆಯಿಂದ ಒಂದು ಸಬ್ಸಿಡಿ ಇರ್ಬೋದು, ಒಂದು ಟ್ರ್ಯಾಕ್ಟರ್ ತಗೊಳ್ಳೋದು, ಒಂದು ಮಾಡೋ ಮತ್ತೆ ಕೃಷಿ ಹೊಂಡಗಳದ್ದಿರ್ಬೋದು, ಮತ್ತೆ ರೈತರಿಗೆ ಇದು ಒಂದು ತೆಂಗಿನ ಗಿಡಗಳು ಇರ್ಬೋದು, ಕೃಷಿ ಇಲಾಖೆಯಿಂದ ಗಿಡಗಳನ್ನ ಕೊಡಿಸುವಂಥದ್ದು ನಮ್ಮ ಪಂಚಾಯತಿಯಿಂದ. ಈ 5 ವರ್ಷಗಳಲ್ಲಿ ಯಾವ್ಯಾವ ರೀತಿ ನೀವು ಮಾದರಿ ಗ್ರಾಮವಾಗಿ ತರಬೇಕು ಅಂತ ನೀವು ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ ಅದನ್ನ ಸರ್? ಈಗ ಆಲ್ಮೋಸ್ಟ್ ಎಲ್ಲ ರೋಡ್ಗಳದೆಲ್ಲ ಆಗಿದೆ, ಇನ್ನು ಸ್ವಲ್ಪ ಮನೆಗಳಾಗಬೇಕು, ಇನ್ನು ಮುಂದೆ ಈ ಮಾದರಿ ಗ್ರಾಮ ಮಾಡಬೇಕು, ಮನೆಗಳದ್ದು ಒಂದು ವಸತಿ ತಂದು ಆಗಬೇಕು, ವಸತಿ ಬಂದಾಗಬೇಕು ಸರ್. ಈಗ ಸ್ವಚ್ಛತೆ ಬಗ್ಗೆ ಯಾವ್ಯಾವ ಅರಿವು ಮೂಡಿಸಿದ್ರೆ ಸರ್? ಸ್ವಚ್ಛತೆ ಬಗ್ಗೆ ಈಗ ಕೋವಿಡ್ ಇತ್ತು, ಎಲ್ಲ ಹೇಳ್ತಾ ನಮ್ಮ ಪಂಚಾಯತಿ ವ್ಯಾಪ್ತಿಲಿ ಏಳೂರಲ್ಲೂ ಸ್ಯಾನಿಟೈಸ್ ಮಾಡಿಸ್ತೀವಿ, ಮತ್ತು ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿದೆ, ಮೊರೆಗಳ ಕ್ಲೀನಿಂಗ್ ಎಲ್ಲ ಆಗಿದೆ ಆಲ್ಮೋಸ್ಟ್, ಮತ್ತು ಶೌಚಾಲಯಗಳು ಆಗಿದೆ ಸರ್. ಘಟಕ ಮಾಡ್ತಾ ಇದೀವಿ ಸರ್. ಘಟಕ ಮಾಡ್ತಾ ಇದೀವಿ. ಇದು ಕಸದ್ದು ಬುಟ್ಟಿಗಳನ್ನೆಲ್ಲ ವಿತರಣೆ ಮಾಡಿ. ಓ ಹೌದಾ, ಒಳ್ಳೆ ರೀತಿಯಲ್ಲ. ಅದೇ ಒಣ ಕಸ ಬೇರೆ, ಹಸಿ ಕಸ ಬೇರೆ, ಅದನ್ನ ಮಾಡಿ ಒಂದು ಆಟೋ ಮಾಡಿ, ಆಟೋದಿಂದ ಮನೆ ಮನೆಗೆ ಬಂದು ಕಸ ಸಂಗ್ರಹಣೆ ಮಾಡಿ ಡಂಪ್ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ವಿ ಸರ್. ಒಳ್ಳೆದೇ ಮಾಡ್ತಾ ಇದ್ರಿ. ಇದು ಅಂಗನವಾಡಿ ಇದೆಯಾ? ಅಂಗನವಾಡಿಗೆ ಎಲ್ಲ ಇದು ಗ್ರಂಥಾಲಯ ಇದೆ. ಗ್ರಂಥಾಲಯ ಗ್ರಂಥಾಲಯ ಏನು ಇದೆ? ರಾಜಕೀಯವಾಗಿ ಮುಂದುವರಿಯ ಏನು ಇಚ್ಛಾಶಕ್ತಿ ಇದೆಯಾ ನಿಮಗೆ? ರಾಜಕೀಯವಾಗಿ ಮುಂದೆ ಕುಟುಂಬದಲ್ಲೇ ಬಂದಿದ್ದೀರಾ? ಆಲ್ಮೋಸ್ಟ್ ಈಗ ಸದಸ್ಯರಾಗಿದ್ವಿ, ಈಗ ಅಧ್ಯಕ್ಷರಾಗಿದ್ವಿ, ಮುಂದೆ ನೋಡೋಣ ಸರ್. ರಾಜಕೀಯ ಅಲ್ಲದೆ ಬೇರೆ ಸಂಘ ಸಂಸ್ಥೆಗಳೇನಾದ್ರೂ ಗುರುತಿಸ್ಕೊಂಡಿದ್ದೀರಾ? ನೀವು ಗುರುತಿಸ್ಕೊಂಡಿದ್ದೀರಾ? ರಾಜಕೀಯದ ಬಗ್ಗೆ ಈಗ ಹೇಳ್ಬೇಕಂದ್ರೆ ಕೊರೋನಾದ ಇದರಿಂದ ಯಾವ ಅನುದಾನಗಳು ಬರ್ತಾ ಇಲ್ಲ. ಹೌದು ಸರ್, ಅನುದಾನಗಳು ಸ್ವಲ್ಪ ಎಲ್ಲ ಸ್ವಲ್ಪ ಇದಾಗ್ತಾ ಇದೆ. ಈ ಕೊರೋನಾ ಒಂದು 2 ವರ್ಷದಿಂದ ಎಲ್ಲ ಜನ ಎಲ್ಲ ಕಂಗಲ್ಲಾಗಿದ್ದಾರೆ. ಹೌದು ಸರ್. ಇದ್ರ ಬಗ್ಗೆ ಜನರಿಗೆ ಯಾವ ರೀತಿ ಅರಿವು ಮೂಡಿಸ್ತಾ ಇದ್ದೀರಾ ಸರ್? ಜನರಿಗೆ ಏನಂದ್ರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಸ್ಕ್ ಕೊಡುವಂಥದ್ದು, ಎಲ್ಲ ಮಾಸ್ಕ್ ಹಾಕೊಳ್ಳಿ, ಮತ್ತೆ ಎಲ್ಲ ನಡುವೆ ಅಂತರವಿರಲಿ ಕೊರೋನಾದಿಂದ, ಮತ್ತೆ ವ್ಯಾಕ್ಸಿನ್ ಹಾಕ್ತಾ ಇದೀವಿ ಸರ್. ವ್ಯಾಕ್ಸಿನ್ ಆಗಿದೆಯಾ? ಒಳ್ಳೆಯದು. ಈಗ ಅದೇ 18 ವರ್ಷದಿಂದ 40 ವರ್ಷದಿಂದ 45 ವರ್ಷ ಸರ್. ಸೆಕೆಂಡ್ ಡೋಸ್ ಆಗಿದೆ. ಹೌದು ಸರ್. ಈಗ ಕೆಲವರು ಎದುರುಕೋತಾ ಇದ್ರು, ಅವ್ರಿಗೆ ಯಾವ ರೀತಿ ಕೊಟ್ಟಿದ್ದು? ಅವ್ರಿಗೆ ನಾವೆಲ್ಲ ಏನು ಏನಂತದ್ದು ಏನಾಗಲ್ಲ, ನಾವು ಹಾಕ್ಸ್ಕೊಂಡಿದೀವಿ, ನೀವು ಹಾಕ್ಸ್ಕೊಳ್ಳಿ ಅಂತ ಎಲ್ಲ ಹೇಳಿ ಎಲ್ಲ ಹಾಕ್ಸ್ಕೊತೀವಿ. ಎಲ್ಲ ಕವರ್ ಮಾಡಿದ್ದೀರಾ? ಈಗ ಮನೆ ಮನೆಗೆ ಹೋಗಿ ಅರಿವು ಮೂಡಿಸಿದ್ರೆ ಈಗ ಮಾಸ್ಕ್ ಹಾಕೊಳ್ಳೋದಾಗ್ಲಿ, ಸಾಮಾಜಿಕ ಅಂದ್ರೆ ಕಾಪಾಡ್ಕೊಳ್ಳೋದಾಗ್ಲಿ ಅರಿವು ಮೂಡಿಸಿದೀರ ಸರ್. ಅದ್ರ ಬಗ್ಗೆ ಏನ ಕಾರ್ಯಕ್ರಮ ಏನಾದ್ರು ಮಾಡಿದ್ರ? ಮಾಡಿದ್ವಿ ಸರ್, ಪಂಚಾಯತಿಲಿ ಇದ್ರ ಬಗ್ಗೆ ಮೀಟಿಂಗ್ ಆಯ್ತು. ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ವಹಿಸಿದ್ವಿ, ಅವರು ಮನೆ ಮನೆಗೆ ಹೋಗಿ ಮಾಡಿದ್ರು. ಇದು ಫುಡ್ ಕಿಟ್ ಎಲ್ಲ ಕೊಟ್ಟಿದ್ರ? ಆಶಾ ಕಾರ್ಯಕರ್ತರು.
ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಸಹಾಯಗಳನ್ನ ಮಾಡಿದ್ದೀರಾ ಜನರಿಗೆ. ಈಗ ನಿಮ್ಗೆ ಗೆಲ್ತಿರುವಂತ ಜನಗಳಿಗೆ ನಿಮ್ಮಿಂದ ಯಾವ ರೀತಿ ಧನ್ಯವಾದ ಕೃತಜ್ಞತೆಗಳನ್ನ ತಿಳಿಸ್ತೀರಾ ಸರ್? ಇಲ್ಲಿ ನಮ್ಮ ರಂಗನಾಥ್ಪುರದಲ್ಲಿ ನಮ್ಮ ಗ್ರಾಮದಲ್ಲಿ ಯುವಕರು ಆಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲಾರು ಸೇರಿ ನಮಗೆ ಊಟ ಗೆಲ್ಸಿದ್ದಾರೆ, ಅವ್ರಿಗೆ ಮೊದಲು ನಾವು ಕೃತಜ್ಞತೆಗಳನ್ನು ಬಳಸ್ತೀವಿ. ಮೇಡಮ್, ನೀವು ಯಾವ ರೀತಿ ಧನ್ಯವಾದ ಸರ್? ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಸದಸ್ಯರಾಗಿ ಮಾಡಿದ್ರು, ಮತ್ತೆ ಮೆಂಬರ್ಗಳು ಉಪಾಧ್ಯಕ್ಷರು ಎಲ್ಲ ಸೇರಿ ನಮ್ಮ ಅಧ್ಯಕ್ಷರನ್ನು ಮಾಡಿದ್ದಾರೆ, ಎಲ್ರಿಗೂ ಧನ್ಯವಾದ ತಿಳಿಸ್ತೀರ. ಇದೇ ರೀತಿ ನಿಮ್ಮ ರಾಜಕೀಯ ಅಭಿವೃದ್ಧಿ ಆಗ್ತಾ ಜನಸೇವೆ ಮಾಡಲಿ, ನಿಮಗೆ ಒಳ್ಳೆ ಹೆಸರು ಬರಲಿ, ನೀವು ಜನಸೇವೆ ಮಾಡಿ ಅಂತ ಕೇಳ್ತಾ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಕಳೆದಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.